ಇದು ನ್ಯೂಸ್ 18 ಕಳಕಳಿ ಬೆಳವಣಿಗೆಗಳು ಮತ್ತೆ ಇವತ್ತು ಆಗಬಹುದಾದಂತಹ ಬೆಳವಣಿಗೆಗಳ ಸುದ್ದಿಗಳು ಅದು ಆ 30 ನಿಮಿಷ 30 ಸುದ್ದಿಯಲ್ಲಿ ಆ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ದೆಹಲಿ ಪ್ರವಾಸದಲ್ಲಿರುವಂತ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ ಭೇಟಿ ಮಾಡಿದ್ದಾರೆ ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತ ಪಿಎಂ ನಿವಾಸದಲ್ಲಿ ರಾಜ್ಯದ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಚರ್ಚಿಸಿದ್ದು ಹೆಚ್ಚಿನ ಅನುದಾನಕ್ಕಾಗಿ ಮನವಿಯನ್ನ ಮಾಡಿದ್ದಾರೆ ಸಿಎಂ ಯಡಿಯೂರಪ್ಪ ಸಭೆ ಬಳಿಕ ಮಾತನಾಡಿದಂತ ಯಡಿಯೂರಪ್ಪನವರು ನಾಯಕತ್ವ ಬದಲಾವಣೆ ಬಗ್ಗೆ ನನಗಂತೂ ಗೊತ್ತಿಲ್ಲ ನಿಮಗೆ ಗೊತ್ತಲ್ಲ ರಾಜ್ಯದ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇನೆ ಅಂತ ಹೇಳಿದ್ರು ನಮೇಕೆದಾಟು ಯೋಜನೆ ಬಗ್ಗೆ ಕೇಳಿದಂತ ಪ್ರಶ್ನೆಗೆ ಏನು ಉತ್ತರಿಸಿದಂತ ಯಡಿಯೂರಪ್ಪ ನಕ್ಕು ಹೊರಟೋದ್ರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಮಾತನಾಡ ಬಂದಿದ್ದೇನೆ ಕರ್ನಾಟಕದ ಕೆಲವು ಅಭಿವೃದ್ಧಿ ಕಾರ್ಯಗಳನ್ನು ತಕ್ಷಣ ಆಗೋದಕ್ಕೆ ತಾವು ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿದ್ದೇನೆ ಎಲ್ಲದಕ್ಕೂ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ನಾಯಕತ್ವ ಬದಲಾವಣೆಗಳ ಬಗ್ಗೆನೂ ಒಂದು ಚರ್ಚೆ ಆಗ್ತಾ ಇದೆ ರೂಮರ್ ಆಗ್ತಾ ಇದೆ ನನಗೆ ಗೊತ್ತಿಲ್ಲಪ್ಪ ನೀವೇ ಹೇಳಬೇಕು ಅದನ್ನು ಇನ್ನು ಸಿಎಂ ಯಡಿಯೂರಪ್ಪ ದೆಹಲಿಗೆ ಹೋದ ಬೆನ್ನಲ್ಲೇ ವಲಸೆ ಸಚಿವರು ಸಹ ಆಕ್ಟಿವ್ ಆಗಿದ್ದಾರೆ ಸಿಎಂ ದೆಹಲಿಯಿಂದ ವಾಪಸ್ ಬರ್ತಿದ್ದಂತೆ ಮುಂದಿನ ವಾರ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಲಿದ್ದಾರಂತೆ ಕೃಷಿ ಸಚಿವರಾಗಿರುವಂತ ಬಿಸಿ ಪಾಟೀಲ್ ಬೈರತಿ ಬಸವರಾಜ್ ಸೇರಿದಂತೆ 7 ರಿಂದ 8 ಸಚಿವರು ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ ಈ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸೇರಿದಂತೆ ಪ್ರಮುಖ ನಾಯಕರ ಭೇಟಿಗೆ ವಲಸಿಗ ಸಚಿವರು ಪ್ರಯತ್ನವನ್ನ ಮಾಡಲಿದ್ದಾರೆ ಸದ್ಯದಲ್ಲಿ ಮುಂದಿನ ವಾರದಲ್ಲಿ ದೆಹಲಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದೀನಿ ಈಗ ನಮ್ಮ ಸೋಮಶೇಖರ್ ಅವರು ನಿನ್ನೆ ಪ್ರಧಾನಮಂತ್ರಿ ಒಂದು ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ ನಾವು ಒಂದು 5-6 ಜನ ಹೋಗಿ ಭೇಟಿ ಮಾಡೋಣ ಅಂತ ಹಾಗೆ ಹೋದಾಗ ಅವರನ್ನು ಭೇಟಿ ಮಾಡಿ ಮತ್ತೆ ಈಗಾಗಲೇ ನೋಟ್ ಅನ್ನು ಕೂಡ ತಯಾರು ಮಾಡಿಸ್ತಾ ಇದ್ದೀವಿ ನಾವು ಶೋಭಾ ಕರಂದ್ಲಾಜಿ ಅವರಿಗೆ ಗೊಬ್ಬರದವರಿಗೆ ಏನು ನಾವು ಇಲ್ಲಿಂದ ರಾಜ್ಯದಿಂದ ನಮ್ಮ ಬೇಡಿಕೆಗಳೇನು ಎಲ್ಲ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ ಅವೆಲ್ಲವನ್ನು ತಯಾರು ಮಾಡಿಕೊಂಡು ಡೆಲ್ಲಿಗೆ ಹೋಗಿ ಅವರಿಗೆ ಶುಭ ಕೋರಿ ಅವರ ಸಹಕಾರವನ್ನು ಪಡೆದು ನಮ್ಮ ಕೃಷಿ ಇಲಾಖೆಗೆ ಕರ್ನಾಟಕಕ್ಕೆ ವಿಶೇಷವಾಗಿ ನಮಗೆ ತುಂಬ ಸಂತೋಷ ಆಗಿದೆ ಶೋಭಾ ಕರಂದ್ಲಾಜಿ ಅವರು ಕೃಷಿ ಮಂತ್ರಿ ಆಗಿರುವುದು ಭಗವಂತ ಖೂಬ ಅವರು ಗೊಬ್ಬರ ಸಚಿವರಾಗಿರುವುದು ನಮಗೆ ಇನ್ನೂ ಅನುಕೂಲ ಆಗುತ್ತೆ ಖಂಡಿತ ರಾಜ್ಯದಿಂದ ಹೊಸದಾಗಿ ಕೇಂದ್ರ ಸಚಿವರಾದಂತವರಿಗೆ ಸಿಎಂ ಯಡಿಯೂರಪ್ಪನವರು ಔತಣಕೂಟವನ್ನು ಆಯೋಜನೆ ಮಾಡಿದ್ರು ದೆಹಲಿಯ ಕರ್ನಾಟಕ ಭವನದಲ್ಲಿ ನಡೆದಂತ ಔತಣಕೂಟದಲ್ಲಿ ನೂತನ ಸಚಿವರಾದಂತ ಶೋಭಾ ಕರಂದ್ಲಾಜೆ ಎ ನಾರಾಯಣಸ್ವಾಮಿ ಭಗವಂತ ಖೂಬ ರಾಜೀವ್ ಚಂದ್ರಶೇಖರ್ ಭಾಗಿಯಾಗಿದ್ದರು ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಸಂಸದ ಡಿಕೆ ಸುರೇಶ್ ನಿವಾಸದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ ನಿನ್ನೆ ರಾತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯೋಜನೆ ಮಾಡಿದ್ದಂತ ಬೆಂಗಳೂರು ಕಾಂಗ್ರೆಸ್ ಶಾಸಕರು ಪರಾಜಿತ ಅಭ್ಯರ್ಥಿಗಳು ಪರಿಷತ್ ಸದಸ್ಯರ ಸಭೆ ನಡೆಯಿತು ಔತಣಕೂಟ ಹೆಸರಲ್ಲಿ ನಡೆದಂತ ಸಭೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಬೆಂಗಳೂರಿನ ಕೈ ನಾಯಕರು ಭಾಗಿಯಾಗಿದ್ದರು ಜಮೀರ್ ಅಹಮದ್ ಖಾನ್ ಹರಿಪ್ರಸಾದ್ ಹಾಗೆಯೇ ಆರಿಸ್ ಗೈರಾಗಿದ್ದರು ಮಾಜಿ ಮೇಯರ್ ಸಂಪತ್ರಾಜ್ ಮತ್ತು ಅಖಂಡ ಶ್ರೀನಿವಾಸ್ ಮೂರ್ತಿ ಸಭೆಯಲ್ಲಿ ಕಾಣಿಸಿಕೊಂಡಿದ್ದರು ಮುಂಬರುವಂತ ಬಿಬಿಎಂಪಿ ಚುನಾವಣೆ ಜೊತೆಗೆ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ ಮುಂದಿನ ವಾರ ನಾನು ಮತ್ತು ಸಿದ್ದರಾಮಯ್ಯ ಇಬ್ಬರು ದೆಹಲಿಗೆ ಪ್ರಯಾಣವನ್ನು ಮಾಡ್ತೀವಿ ನಮ್ಮಲ್ಲಿ ಯಾವುದೇ ಬಣ ರಾಜಕೀಯ ಇಲ್ಲ ನಾವೆಲ್ಲ ಒಂದೇ ಬಣ ಅಂತ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಯಾವ ಬಣನೂ ಇಲ್ಲ ಒಂದೇ ಒಂದು ಬಣ ಕಾಂಗ್ರೆಸ್ ಬಣ ಯಾವ ಬಣನೂ ಇಲ್ಲ ಯಾವ ವಿಚಾರನೂ ಇಲ್ಲ ಯಾವ ಆಂತರಿಕ ಸುಮ್ಮನೆ ಆಮೇಲೆ ನಿಮ್ಗೆ ಯಾರೋ ಮೀಟಿಂಗ್ ಅಲ್ಲಿ ಹಂಗಾಯ್ತಂತೆ ಹಿಂಗಾಯ್ತಂತೆ ಅಂತ ಸುಮ್ಮನೆ ಬಲ್ಲ ಮೂಲಗಳು ಅಂತ ಎಲ್ಲ ದಯವಿಟ್ಟು ಬಿಟ್ಬಿಡಿ ಯಾವ ಬಲ್ಲನೂ ಇಲ್ಲ ಯಾವ ಮೂಲನೂ ಇಲ್ಲ ಒಂದೇ ಒಂದು ಮಂತ್ರ ಕಾಂಗ್ರೆಸ್ ಮಂತ್ರ ಈ ಜನಕ್ಕೆ ಜನ ಸಂಕಟದಲ್ಲಿರೋದ್ರಿಂದ ನಾವು ಅವ್ರಿಗೆ ಅವರ ಪರವಾಗಿ ನಿಂತ್ಕೊಳ್ಬೇಕು ಒಳ್ಳೆ ಆಳ್ತೆ ಕೊಡಬೇಕು ಒಂದು ಒಂದು ನಿರ್ದಿಷ್ಟವಾದಂತ ಒಂದು ಕಾರ್ಯಕ್ರಮ ಇಲ್ಲ ಈಗ ಕಟೀಲ್ ಅವರು ಏನೋ ಮಾತಾಡಿದಾರಲ್ಲ ಅದು ಕೇಳಿದೆ ನಾನೇ ಯಾವ ಡಿಬೇಟ್ಗೆ ಬೇಕಾದ್ರೂ ಬರ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಮೇಕೆದಾಟು ಯೋಜನೆಗೆ ತಮಿಳುನಾಡು ಅಡ್ಡಗಾಲು ಹಾಕ್ತಿದೆ ಸುಪ್ರೀಂ ಕೋರ್ಟ್ ಸೂಚನೆ ಇಲ್ಲದೆ ಮೇಕೆದಾಟು ಯೋಜನೆ ಸಾಧ್ಯವಿಲ್ಲ ಕೇಂದ್ರ ಸರ್ಕಾರದ ಒಪ್ಪಿಗೆ ಇಲ್ಲದೆ ಮೇಕೆದಾಟು ಯೋಜನೆ ಸಾಧ್ಯ ಇಲ್ಲ ಯಡಿಯೂರಪ್ಪ ಸುಮ್ಮನೆ ರಾಜಕೀಯ ಮಾಡ್ತಿದ್ದಾರೆ ಅಂತ ತಮಿಳುನಾಡು ಜಲಸಂಪನ್ಮೂಲ ಸಚಿವ ದೊರೈ ಮುರುಗನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಮಿಳುನಾಡು ನಾಯಕರು ನಿನ್ನೆ ಕೇಂದ್ರ ಜಲಸಂಪನ್ಮೂಲ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನು ಭೇಟಿ ಮಾಡಿ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಈ ವೇಳೆ ಕರ್ನಾಟಕ ಡಿಪಿಆರ್ನಲ್ಲಿನ ಷರತ್ತುಗಳನ್ನು ಈಡೇರಿಸಿಲ್ಲ ಕೆಳಗಿನ ರಾಜ್ಯಗಳು ಮತ್ತು ಕೇಂದ್ರ ಜಲ ಆಯೋಗದಿಂದ ಒಪ್ಪಿಗೆಯನ್ನು ಪಡೆಯಬೇಕು ಇದ್ಯಾವುದನ್ನು ಕೂಡ ಮಾಡದೆ ಮೇಕೆದಾಟು ಯೋಜನೆ ಆರಂಭಿಸುವಂತಿಲ್ಲ ಅಂತ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ವಿರೋಧವನ್ನ ಮಾಡಿದ್ದಾರೆ ಅಂತ ಇವರು ಹೇಳಿದ್ರು
ಮೇಕೆದಾಟು ಡ್ಯಾಂ ವಿಷಯವಾಗಿ ತಮಿಳುನಾಡು ಬಿಜೆಪಿ ಘಟಕ ಸರ್ಕಾರದ ಪರ ನಿಲ್ಲುತ್ತೆ ಅಂತ ನೂತನ ಬಿಜೆಪಿ ತಮಿಳುನಾಡಿನ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ತಿರುಚಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅಣ್ಣಾಮಲೈ, ಮೇಕೆದಾಟು ವಿಷಯವಾಗಿ ನಮ್ಮ ಪಕ್ಷದ ನಿಲುವು ಸ್ಪಷ್ಟವಾಗಿದೆ, ನಾವು ಈ ವಿಷಯವಾಗಿ ರಾಜಕೀಯ ಮಾಡಲಿಕ್ಕೆ ಬಯಸೋದಿಲ್ಲ ಅಂತ ಹೇಳಿದ್ದಾರೆ. Because who suffers at the end of the day? The innocent Tamils and Kannadigas suffers at the end of the day. We have seen the last Kaveri unrest in 2019 also. So let us not fan out emotions. We have made our stand very clear as a party. The matter is sub judice in Honorable Supreme Court from 2017, the Mekadatu. The Honorable Central Government will take a stand as per law. And we have to trust the Central Government. We have to, more importantly, trust the Supreme Court, because it's a Supreme Court matter. And ಮೈಸೂರಲ್ ಹೋಟೆಲ್ನಲ್ಲಿ ದರ್ಶನ್ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಿರುವಂತ ಇಂದ್ರಜಿತ್ ಮತ್ತೊಮ್ಮೆ ಗುಡುಗಿರುವಂಥದ್ದು, ಅನ್ಯಾಯಕ್ಕೊಳಗಾಗಿರೋರ ಬಳಿ ನೀವು ಕ್ಷಮೆ ಕೇಳಿ ಅಂತ ನಟ ದರ್ಶನ್ಗೆ ಇಂದ್ರಜಿತ್ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿದಂಥ ನಿರ್ದೇಶಕ ಇಂದ್ರಜಿತ್, ನನ್ನ ಮಾತಿಗೆ ನಾನು ಬದ್ಧ, ಬಡವರು ಅಲ್ಲಿನ ವೈಟರ್ಗಳಿಗೆ ನ್ಯಾಯ ಕೊಡಿಸಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಏನು ನೀವು ಕ್ಷಮೆ ಕೇಳಿ ಅವ್ರಿಗೇನೋ ಒಂದು ನ್ಯಾಯ ಒದಗಿಸಿದ್ರೆ ಏನ್ ಕಳ್ಕೊಂತೀರಾ? ಇಲ್ಲಿ ನಡೆದಿದೆ ಘಟನೆ, ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಒಂದು ಕ್ಷಮೆ ಕೇಳಿ ಅವ್ರಿಗೆ ಯಾರಿಗೂ ಅನ್ಯಾಯ ಆಗೋರಿಗೆ ಬಡವ್ರಿಗೆ ಒಂದು ಕಾಂಪ್ರಮೈಸ್ ಮಾಡೋದು ಬದಲು ಒಂದು ನ್ಯಾಯ ಒದಗಿಸ್ಕೊಡಿ, ಅಷ್ಟೇ ನಾನು ಕೇಳ್ತಾ ಇರೋದು. ಇನ್ನು ಮುಂದೆ ವರ್ಸ್ಬೇಡಿ ಇದನ್ನ ಅಂತ ನಾನು ಕೇಳ್ಕೊಳ್ತಾ ಇರೋದು. ಇನ್ನು ಮುಂದೆ ವರ್ಸಕ್ಕೆ ಹೋದ್ರೆ ಇನ್ನು ಹೆಚ್ಚು ತೇಜೋದೆ ಡಿಫೇಮೇಷನ್ ಆಗುತ್ತೆ. ಇದಕ್ಕೋಸ್ಕರ ನಾನು ಮನವಿ ಮಾಡಿ ಕೇಳ್ಕೊಳ್ತಾ ಇರೋದು. ಇದು ಒಂದು ಮೇರು ನಟ ಹೇಗಿರಬೇಕು ಅನ್ನೋ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಕಲಿಬೇಕು. ಒಂದು ಹೋಟೆಲ್ ಕಾರ್ಮಿಕ ಗಂಗಾಧರ್ ದಲಿತ, ಆತನ ಮೇಲೆ ದರ್ಶನ್ ಅಂಡ್ ಗ್ಯಾಂಗ್ ಅಟ್ಯಾಕ್ ಮಾಡಿದೆ ಅಂತ ಇಂದ್ರಜಿತ್ ಆರೋಪನೇ ಮಾಡಿದ್ರು. ಆದರೆ ನಾನು ದಲಿತ ಅಲ್ಲ, ನಾನು ಅಂದರೆ ನಾನು ಬ್ರಾಹ್ಮಣ ಅಂತ ಗಂಗಾಧರ್ ಉತ್ತರವನ್ನು ಕೊಟ್ಟಿರುವಂಥದ್ದು. ಇಂದ್ರಜಿತ್ ಅವರಿಗೆ ಭಯ ಇದೆ, ಬಡವರೆಲ್ಲರೂ ಕೂಡ ದಲಿತರೆ. ನಾನು ಸಂದೇಶ್ ನಾಗರಾಜ್ ಮತ್ತು ಮಗನಿಗೆ ಹೇಳ್ತೀನಿ, ಇದನ್ನು ಇನ್ನೂ ಮುಂದುವರಿಸಬೇಡಿ, ಎಲ್ಲವನ್ನು ನಾನು ಲೀಗಲ್ ಆಗಿ ಫೇಸ್ ಮಾಡ್ತೇನೆ ಅಂತ ಸವಾಲನ್ನು ಹಾಕಿದ್ದಾರೆ ಇಂದ್ರಜಿತ್. ಇಲ್ಲ ಗಂಗಾಧರು ಅವರು ನೀವು ದಲಿತಲ್ಲ ಬ್ರಾಹ್ಮಣ ಅಂತ ಹೇಳಿದ್ರಿ, ಅದು ಕೂಡ ನನಗೆ ಒಂದು ಸಂಭಾಷಣೆಗಳು ಯಾರೋ ಒಬ್ಬರು ಮೂಲಕ ಕಳಿಸಿದ್ರು. ಇದು ಹಲ್ಲೆ ಆಗಿದೆ, ಆದರೆ ಅವ್ರು ದಲಿತಲ್ಲ ಬ್ರಾಹ್ಮಣರು ಅಂತ ಯಾರೋ ಒಬ್ಬರು ಅಲ್ಲಿನ ಹೋಟೆಲ್ ಅವರೇ ಒಪ್ಕೊಂಡಿರೋದು. ಬಡವರೆಲ್ಲ ದಲಿತರು ಅಂತ, ಇಲ್ಲಿ ಬ್ರಾಹ್ಮಣ ಇರ್ಬೋದು ದಲಿತನಿರ್ಬೋದು, ಯಾರೇ ಬಡವರಿದ್ರು ಅವರು ದಲಿತರು. ಈ ಕೇಸ್ನಲ್ಲಿ ಎಚ್ ಡಿ ಕೆ ಹೆಸರು ಕೇಳಿ ಬರ್ತಾ ಇತ್ತು. ಇಂದ್ರಜಿತ್ ಜೊತೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಇದ್ದ ಫೋಟೋಗಳನ್ನು ವೈರಲ್ ಮಾಡಿ ಎಚ್ ಡಿ ಕೆಯನ್ನು ಲಿಂಕ್ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ರಿಯಾಕ್ಟ್ ಮಾಡಿದಂಥ ಇಂದ್ರಜಿತ್ ಕುಮಾರಸ್ವಾಮಿ ಅವರಿಗಾಗಲಿ ರಾಜಕೀಯ ನಾಯಕರಿಗಾಗಲಿ ಸಂಬಂಧ ಇಲ್ಲ ಅಂತ ಹೇಳಿದರು. ಇಲ್ಲಿ ಕುಮಾರಸ್ವಾಮಿ ಅವರಾಗಲಿ ಅಥವಾ ಸಿದ್ದರಾಮಯ್ಯ ಅವರ ಹೆಸರಾಗಲಿ ಪ್ರಸ್ತಾಪ ಮಾಡಬೇಡಿ, ಅವ್ರಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ನಾನು ಒಬ್ಬ ಪತ್ರಕರ್ತನಾಗಿ ಕುಮಾರಸ್ವಾಮಿ ಅವ್ರನ್ನ ಹಲವಾರು ಸಂದರ್ಶನ ಮಾಡಿದ್ದೀನಿ, ಹಲವಾರು ವಿಷಯಗಳಲ್ಲಿ ಸಂದರ್ಶನ ಮಾಡಿದ್ದೀನಿ, ಅವ್ರಿಗೂ ಇದಕ್ಕೂ ಯಾಕ್ರಿ ಸಂಬಂಧ ತರ್ತೀರ? ಮತ್ತೆ ನಾನು ವೈಯಕ್ತಿಕ ಮುಂಚಿನ ಹೇಳಿದೆ, ನನಗೆ ಯಾರು ಏನಂತಾರೆ, ನೀವೇ ಹೇಳ್ದಂಗೆ ಯಾರೋ ಕುಂಭಕ್ಕೆ ನೀಡಿದಾರ ಅಥವಾ ಯಾರೋ ಕೀ ಕೊಟ್ಟಿದಾರ ಅದನ್ನು ಪದಗಳು ಉಪಯೋಗಿಸಿದ್ರೆ ಇಲ್ಲ. ನಾನು ಒಂದು ವೈಯಕ್ತಿಕ ಇಂದ್ರಜಿತ್ ಪ್ರೆಸ್ ಮೀಟ್ಗೂ ಮುನ್ನ ಸಂದೇಶ್ ನಾಗರಾಜ್ರದ್ದು ಎನ್ನಲಾದಂಥ ಆಡಿಯೋ ಒಂದು ಈ ಮಧ್ಯೆ ಬಿಡುಗಡೆ ಆಯಿತು. ಈ ಆಡಿಯೋ ದರ್ಶನ್ ಹಲ್ಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಅನ್ನು ಕೊಡ್ತು. ದರ್ಶನ್ ಮೇಲಿನ ಹಲ್ಲೆ ಅಂದರೆ ಅವರಿಗೆ ಅವರ ಮೇಲೆ ಅವರು ಆರೋಪವನ್ನು ಕೇಳಿ ಬರ್ತಾ ಇದೆ, ಅವ್ರ ಮೇಲೆ ದರ್ಶನ್ ಅವರು ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಸಂದೇಶ್ ನಾಗರಾಜ್ ಆಡಿಯೋದಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇಂದ್ರಜಿತ್ ಜೊತೆ ಕ್ಲಬ್ನಲ್ಲಿ ಕೂತು ಅವನೇ ಬೇರೆಯವರಿಗೆ ಹೊಡಿತಾನೆ, 15 ಜನ ಒಬ್ಬನಿಗೆ ಹೊಡಿತಾರೆ ಅಂದರೆ ನೀವು ನೋಡಬೇಕಲ್ವಾ ಏನು ಹರ್ಷ ಅಂದಿದ್ದಕ್ಕೆ ಕಾಲು ಹಿಡ್ಕೊಂಡ, ನಿನ್ನ ಹತ್ತಿರ ಇರುವಂಥ ಒಬ್ಬರು ಒಳ್ಳೆಯವರಲ್ಲ ಎಂದಿರುವಂಥ ಆಡಿಯೋ ಟ್ವಿಸ್ಟನ್ನು ಕೊಟ್ಟಿದೆ. ಸಂದೇಶ್ ಜೊತೆ ಮಾತನಾಡಿರುವಂಥ ಆಡಿಯೋ ನನ್ನದೇ ಅಂತ ಇಂದ್ರಜಿತ್